ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿನಿ. ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ, ಮತ್ತು ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮಗೇನು ಅನಿಸ್ತದ ಕಮೆಂಟ್ ಮಾಡ್ರಿ, ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಲೆ ಬೇಡ್ರಪ್ಪ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಒಂದು ಕಡೆ ಡಿ ಕೆ, ಇನ್ನೊಂದು ಕಡೆ ಹೆಚ್ ಡಿ ಕೆ, ನಾನಾ ನೀನಾ ಅಂತ ಯುದ್ಧಕ್ಕೆ ನಿಂತು ಬಿಟ್ಟಾರ. ಇಷ್ಟು ದಿನ ಕುಮಾರಣ್ಣ ಅಂತಿದ್ದ ಡಿ ಕೆನೇ ಏಕವಚನದಾಗ ಕರೆಯೋಂಗಾಗೈತೆ ನೋಡ್ರಿ. ಅಯ್ಯೋ, ಈ ಕುಮಾರಣ್ಣ ಮತ್ತು ಡಿ ಕೆ ಯುದ್ಧ ನಡೆಯುವ ಮುಂದೆ ನಡುವ ನಮ್ಮ ಪ್ರದೀಪೇಶ್ವರ್ ಅವ್ರನ್ನೂ ಎಂಟ್ರಿ ಕೊಟ್ಬಿಟ್ಟಾರ. ಅಭಿವೃದ್ಧಿ ವಿಚಾರವಾಗಿ ಕನಕಪುರಾನ ಬೆಂಗಳೂರಿಗೆ ಸೇರಿಸೋದೇ ಕರೆಕ್ಟ್ ಅಂತ ಹೇಳಿಕತ್ತಾರಪ್ಪ. ಕುಮಾರಸ್ವಾಮಿ ಅವರು ವಿಮರ್ಶೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಕನಕಪುರನ ಬೆಂಗಳೂರಿಗೆ ಸೇರಿಸಿದ್ರೆ ತಪ್ಪೇನು? ನಾಳೆ ಬೆಳಗ್ಗೆ ಒಳ್ಳೆ ಇನ್ವೆಸ್ಟರ್ಸು, ಒಳ್ಳೆ ಕಂಪನೀಸು ನಾಳೆ ಅಭಿವೃದ್ಧಿ ಆಗಬೇಕು. ಅದು ಬೆಂಗಳೂರಿನ ಪಾರ್ಟ್ ಅಂತ ಗೊತ್ತಾದರೆ ಇನ್ವೆಸ್ಟರ್ಸು, ದೊಡ್ಡ ದೊಡ್ಡ ಬಿಲ್ಡರ್ಸ್ ಬರ್ತಾರೆ. ನಾಳೆ ಅದು ಬರಲಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಸೊ ಕುಮಾರಸ್ವಾಮಿ ಅವರಿಗೆ ಅಭಿವೃದ್ಧಿ ಆಗೋದು ಇಷ್ಟ ಇಲ್ಲ. ಅವ್ರಿಗೆ ರಾಜಕೀಯ, ಅವ್ರಿಗೆ ಅಧಿಕಾರ ಸಿಗುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷದತ್ತೆ ಬಂದು ಬಿ ಜೆ ಪಿಯವ್ರನ್ನ ಕೋಮುವಾದಿಗಳು ಅಂತ ಬೈತಾರೆ. ಈಗ ಅವ್ರಿಗೆ ಅಧಿಕಾರ ಸಿಗಲಿಲ್ಲ ಅಂದಿದ ತಕ್ಷಣ ಬಿ ಜೆ ಪಿಯವ್ರ ಜೊತೆ ಹೋಗಿ ಕಾಂಗ್ರೆಸ್ನ ಬೈತಾರೆ. ನಮ್ಮ ಪಕ್ಷದ ಜೊತೆ ಟೈಪ್ ಮಾಡ್ಕೊಂಡು ಅಧಿಕಾರ ಅನುಭವಿಸಿ ಇವಾಗ ಕಾಂಗ್ರೆಸ್ನ ಬೈತಾರೆ. ನಾಳೆ ನಾವೇನಾದರೂ ಅಧಿಕಾರ ಕೊಡ್ತೀವಿ ಬನ್ನಿ ಅಂದರೆ ನಾಳೆ ಬೆಳಗ್ಗೆ ಅವ್ರು ಬಿ ಜೆ ಪಿನೂ ಬೈತಾರೆ. ಈ ಥರ ಇರೋರನ್ನ ನಾವು ಹೇಗೆ ಸೀರಿಯಸ್ ಆಗಿ ತೊಗೊಳಕ್ಕಾಗುತ್ತೆ? ಕುಮಾರಸ್ವಾಮಿ ಅವ್ರಿಗೆ ಹೊಟ್ಟೆ ಕಿಚ್ಚು ಸರ್ ಡಿ ಕೆ ಸಾಹೇಬ್ರನ್ನ ಕಂಡ್ರೆ. ಯಾಕೆಂದರೆ ಒಕ್ಕಲಿಗ ಸಮುದಾಯದಲ್ಲಿ ಪ್ರಭಾವಿ ಮುಖಂಡರು ನಮ್ಮ ಡಿ ಕೆ ಸಾಹೇಬ್ರು. ಒಂಥರ ಅವ್ರಿಗೆ ಒಕ್ಕಲಿಗ ಸಮುದಾಯದಲ್ಲಿ ಅಸ್ತಿತ್ವ ಹೊರಟೋಗ್ತಾ ಇದೆ. ಅದಕ್ಕೆ ಡಿ ಕೆ ಸಾಹೇಬ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅಲ್ಲ, ಸಿಎಂ ಸಿದ್ದರಾಮಯ್ಯನವರೇ ಈ ವಿಷಯದ ಬಗ್ಗೆ ಕೇಳಿದಾಗ ನಂಗೇನು ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೋರಿ ಅಂತಾರ. ಚರ್ಚೆ ಮಾಡಿಲ್ಲ, ಅವ್ರನ್ನೇ ಕೇಳಿ, ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. ಸರ್, ಮುಖ್ಯಮಂತ್ರಿ ಆಗಿ ಈಗ ಜಿಲ್ಲೆಗಳು ಸ್ಪಿಟ್ ಆಗ್ತಾ ಇವೆ ತುಂಬಾ ಕಡೆ, ಆದ್ರೆ ಜಿಲ್ಲೆನೇ ತಿರ್ಗಾ ಬೆಂಗಳೂರು ಸೇರ್ಸ್ಕೊಳ್ಳೋದು, ಒಂದ್ ಜಿಲ್ಲೆನ ಸಪರೇಟ್ ಸೇರ್ಸ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ಪುನಃ ಕೇಳ್ತಿಲ್ಲ. ಈ ವಿಚಾರದಲ್ಲಿ ಐ ಡು ನಾಟ್ ನೋ, ಐ ವಿಲ್ ಡಿಸ್ಕಸ್ ವಿತ್ ಹಿಮ್. ಯಸ್ ನಾಟ್ ಡಿಸ್ಕಸ್ ವಿತ್ ಮೀ, ದೇರ್ ಫೋರ್ ಐ ಡು ನಾಟ್ ನೋ ದಿ ಟ್ರೂತ್. ವಾಟ್ ಈಸ್ ದಿ ಅವರ ಮೈಂಡ್ ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಅವರೇ ಏನು ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಅಂತಾದ್ರಾಗ ನಿಮಗಿದೆಲ್ಲ ಬೇಕೇನ್ರಿ? ಅವತ್ತು ಅವರಿಬ್ರು ಒಂದಾದಂಗೆ ಮುಂದೊಮ್ಮೆ ಮತ್ತೊಂದು ದಿನ ಒಂದಾದ್ರೆ ಏನು ಮಾಡ್ತೀರಿ ನೀವು ಅವಾಗ? ಆದ್ರೂಪ್ಪ, ಕಾಂಗ್ರೆಸ್ನವರು ದಿ ಗ್ಯಾರಂಟಿ ಯೋಜನೆ ಭಯಂಕರ ವರ್ಕೌಟ್ ಆಯ್ತು ಬಿಡ್ರಿ. ಈಗ ನೋಡ್ರಿ, ನೀವು ಯಾವ ರಾಜ್ಯದಾಗ ಎಲೆಕ್ಷನ್ ಇರಲಿ, ಸೇಮ್ ಇದೇ ಗ್ಯಾರಂಟಿ ಇಲ್ಲಿಂದ ಎತ್ಕೊಂಡು ಅಲ್ಲಿ ಹೋಗ್ಬಿಡ್ತಾರೆ. ಈಗ ರಾಜಸ್ಥಾನದಾಗೂ ಹಂಗೆ ಮಾಡ್ಲಿಕ್ಕತ್ತಾರ ನೋಡ್ರಿ. ಅಲ್ಲಿ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 10,000 ರೂಪಾಯಿ ಕೊಡ್ತಾರಂತ ವರ್ಷಕ್ಕೆ ಮನಿ ಒಡತಿಗೆ. ಅಷ್ಟೇ ಅಲ್ರಪ್ಪ, 500 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಬೇರೆ ಕೊಡ್ತಾರಂತ. ಇಷ್ಟು ದಿನ ರಾಜಸ್ಥಾನದಾಗ ಇದ್ದಿದ್ದು ಅವ್ರದೇ ಸರ್ಕಾರ, ಇಷ್ಟು ದಿನಾನೇ ಕೊಡ್ಲಾರ್ದವರು ಇನ್ ಮ್ಯಾಲ್ ಕೊಡ್ತಾರಂತ. ಎಂಥ ಕಾಮಿಡಿ ನೋಡ್ರಪ್ಪ ಇದು. ಈ ಬ್ಯಾರೆ ರಾಜ್ಯಗಳ ರಾಜಕೀಯಕ್ಕೂ ಹೋಲಿಕೆ ಮಾಡಿದ್ರೆ ಹಂಗೆ ನೋಡಿದ್ರೆ ನಮ್ಮ ರಾಜ್ಯನೇ ಪರವಾಗಿಲ್ಲ, ಬೆಟರ್ ಅಂತ ಅನಿಸ್ತದೆ ಎಷ್ಟೋ ಸಲ. ತೆಲಂಗಾಣದಾಗ ಎಲೆಕ್ಷನ್ಗೆ ಇನ್ನು ಸ್ವಲ್ಪ ದಿನ ಉಳಿದೈತಿ. ಅಷ್ಟರಾಗ ಒಬ್ರು ಜೋಡಿ ಒಬ್ರು ಹೆಂಗೆ ಜಗಳಾಡ್ಲಿಕ್ಕತ್ತಾರ, ಯಾವ ಲೆವೆಲಿಗೆ ಅಂದ್ರೆ ಲೈವ್ ಡಿಬೇಟ್ನಾಗ ಬಿ ಆರ್ ಎಸ್ ಶಾಸಕ ಬಿ ಜೆ ಪಿ ನಾಯಕನ ಕುತ್ಕಿ ಹೆಸರ್ಲಿಕ್ಕೆ ಬಂದ್ಬಿಡುದ? ಅಯ್ಯಪ್ಪ, ನಮ್ಮಲ್ಲೂ ಆಗ್ತಾವ್ರಿ, ಆದ್ರೆ ಬಟ್ ತೀರಾ ಈ ಫರಿ ಇಷ್ಟು ಫರಿ ಆಗೋದಿಲ್ಲ. ಮುಂದೊಂದು ದಿನ ಆದರೂ ಆಶ್ಚರ್ಯ ಏನು ಇಲ್ಲಿ ಬಿಡ್ರಪ್ಪ. ಇವನು ಯಾರೋ ಆಸಾಮಿ ನೋಡ್ರಿ, ಮುತ್ತೆ ಅಂತ ರಿವಾಲ್ವರ್ ಇಸ್ಕೊಂಡು ಅಗ್ನಿ ಏನು ದೀಪಾವಳಿ ಪಟಾಕಿ ಗನ್ ಹೊಡಿತಾರಲ್ಲ, ಹಂಗೆ ಫೈರ್ ಮಾಡ್ಲಿಕ್ಕತ್ತ ನೀವ? ಅದು ನಮ್ಮ ಬಾಗಲಕೋಟ್ ಹುಡುಗತ್ ನೋಡ್ರಿ ಅವ, ಮುತ್ಯಾನ್ ಲೈಸೆನ್ಸ್ ಗನ್ ಇವ ತಗೊಂಡು ಗಾಳಿಯಾಗ ಹಿಂಗೆ ಗುಂಡ್ ಹಾರಿಸ್ಲಿಕ್ಕತ್ತಾನ. ಎಲ್ಲಿಂದ ಬರ್ತಾವೋ ಇವೆಲ್ಲ? ಅಲ್ಲ, ಸ್ವಲ್ಪ ಮನ್ಯಾಗ ಗನ್ ಗಿನ್ ಇತ್ತಂದ್ರೆ ಇಂಥ ಹುಡುಗರಿಂದ ದೂರಿಡ್ರಲ್ಲ, ಅವ್ರ ಕೈಗೆ ಸಿಗ್ಲಾರ್ದಂಗೆ ತೆಗೆದಿಡ್ರಿ. ಮತ್ತು ಮುಂದೊಮ್ಮೆ ನೀವೇ ಮಕ್ಕೊಂಡಾಗ ನಿದ್ದೆ ಮಾಡ್ಲಿಕ್ಕತ್ತಿರೋ ಇಲ್ಲೋ ಅಂತ ಚೆಕ್ ಮಾಡ್ಲಿಕ್ಕೆ ಹೋಗಿ ಫೈರ್ ಮಾಡಿದ್ರು ಮಾಡಿದ್ವೆ, ಅಂಥವೇ ಇವುಗಳು. ಎಚ್ಚರದಿಂದಿರ್ರಪ್ಪ. ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.